वेल गुड मॉर्निंग माय डियर स्टूडेंट्स ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ಲಾಸ್ ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣ ಆಚಾರ್ಯ ನೋಡಿ ವಿಷಯ ಕನ್ನಡ ಆರನೇ ತರಗತಿಯವರಿಗೆ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಒಂದು ಸಮಿತಿಯನ್ನು ರಚನೆಯನ್ನು ಮಾಡಿರುತ್ತದೆ ಆ ಸಮಿತಿಯವರು ನಮ್ಮ ಕನ್ನಡದ ಪಠ್ಯಪುಸ್ತಕವನ್ನು ರಚನೆಯನ್ನು ಮಾಡ್ತಾರೆ ಅದರಲ್ಲಿ ಅವರು ಕೆಲವೊಂದು ಪಾಠಗಳನ್ನು ನಮಗೆ ಸಮಿತಿ ರಚನೆಯಿಂದಲೇ ಸಹ ಇಟ್ಟಿದ್ದಾರೆ ಅರ್ಥ ಆಗ್ತಿದೆಯಾ ಮೂರು ಭಾಗಗಳನ್ನಾಗಿ ನಾವು ವಿಂಗಡಿಸ್ತಾ ಹೋಗ್ತೀವಿ ಗದ್ಯ ಭಾಗ ಪದ್ಯ ಭಾಗ ಮತ್ತೆ ಪೂರಕ ಪಾಠ ಅಂತ ಹೇಳಿ ವಿಭಾಗವನ್ನು ಮಾಡಿದ್ದಾರೆ ಅದರಲ್ಲಿ ಇಂದಿನ ತರಗತಿಯಲ್ಲಿ ನಾವು ಪೂರಕ ಪಾಠ ಅದರಲ್ಲಿ ಮೊದಲನೆಯ ಪಾಠವೇ ಇಂದಿನ ತರಗತಿಯಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ ಯಾವುದು ಆ ಪಾಠ ನಾಟ್ಯ ಕಲಾ ದುರಂತರ ಮೊಹಮ್ಮದ್ ಪೀರ್ ಇದು ಸಮಿತಿ ರಚನೆ ಸಮಿತಿ ಅವರಿಂದಲೇ ರಚಿತವಾಗಿರುವಂತಹ ಒಂದು ಗದ್ಯ ಸಮಿತಿ ಇವರು ರಚಿಸಿರುವಂತಹ ಒಂದು ಗದ್ಯ ಯಾವುದು ನಾಟ್ಯ ಕಲಾ ದುರಂತರ ಮೊಹಮ್ಮದ್ ಪೀರ್ ಎನ್ನುವಂತಹ ಒಂದು ಪಾಠ ಈ ಪಾಠಕ್ಕೆ ಮುಂಚಿತವಾಗಿ ನಾವು ಹೋಗುವುದಕ್ಕಿಂತ ಮುಂಚಿತವಾಗಿ ನಿಮಗೆ ಸಿನಿಮಾ ಎಲ್ಲ ನೋಡ್ತೀರಲ್ವಾ ಸಿನಿಮಾ ಅಂದ್ರೆ ಎಲ್ಲರಿಗೂ ಇಷ್ಟ ಅದೊಂದು ವರ್ಣಮಯವಾದಂತಹ ಜಗತ್ತು ಆ ಸಿನಿಮಾ ಕ್ಷೇತ್ರಕ್ಕೆ ನಾವು ಒಂದು ಸಲ ಪಾದಾರ್ಪಣೆಯನ್ನು ಮಾಡಿದ್ವಿ ಅಂದ್ರೆ ಹಲವಾರು ರೀತಿಯಾಗಿ ನಮಗೆ ಅದು ಆಟಾಡಿಸ್ತಾ ಹೋಗ್ತದೆ ತುಂಬಾ ಆಳವಾಗಿ ನಾವು ಸಿನಿಮಾ ಜಗತ್ತಿನ ತಿಳ್ಕೊಬೇಕಂತಂದ್ರೆ ತುಂಬಾ ಆಳವಾಗಿ ಇಳಿಬೇಕು ಹಲವಾರು ರೀತಿಯಾಗಿ ನಮ್ಗೆ ಆ ಸಿನಿಮಾ ಜಗತ್ತು ಆಟಾಡಿಸ್ತದೆ ಗೆದುಗಿಟ್ಲೆ ತರ ಆಟಾಡಿಸ್ತದೆ ಅದಕ್ಕಿಂತ ಮುಂಚಿತವಾಗಿ ಸಿನಿಮಾ ಜಗತ್ತು ಬರುವುದಕ್ಕಿಂತ ಮುಂಚಿತವಾಗಿ ಏನಿತ್ತು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ರಂಗಭೂಮಿ ಎಸ್ ವಿದ್ಯಾರ್ಥಿಗಳೇ ರಂಗಭೂಮಿ ಒಂದು ಛಾಪನ್ನು ಮೂಡಿಸಿತ್ತು ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ಮೌಲ್ಯವನ್ನು ಮೂಡಿಸಿತ್ತು ರಂಗಭೂಮಿ ರಂಗಭೂಮಿಯ ಕಲಾವಿದರು ಸಹ ಇಂದಿಗೂ ಸಹ ಇದ್ದಾರೆ ಇಂದಿಗೂ ಸಹ ರಂಗಭೂಮಿ ಕಲಾಕ್ಷೇತ್ರ ಇದೆ ಅರ್ಥ ಆಗ್ತಿದೆಯಾ ಹಾಗಾದ್ರೆ ಇಂದಿನ ಜಗತ್ತಿನಲ್ಲಿ ನಾವು ಮಾತಿಗೆ ಬೆರಗಾಗ್ತೀವಿ ಬಣ್ಣಕ್ಕೆ ಬೆರಗಾಗ್ತೀವಿ ಬಟ್ಟೆಗೆ ಬೆರಗಾಗ್ತೀವಿ ಮತ್ತೆ ಇನ್ನೊಂದೇ ಅದು ಹಣ ದುಡ್ಡು ದುಡ್ಡಿಗೆ ಬೆರಗಾಗ್ತೀವಿ ದುಡ್ಡು ಅದೊಂದು ಲಕ್ಷ್ಮಿ ಅಲ್ವಾ ಚಂಚಲೆ ಯಾರ ಕೈಯಲ್ಲೂ ಇರಲ್ಲ ಇವತ್ತು ನನ್ನ ಕಡೆ ಇರುತ್ತೆ ನಾಳೆ ಇನ್ನೊಬ್ಬರ ಕಡೆ ಇರ್ತಾ ಹೋಗುತ್ತೆ ಇಂದಿನ ಪೀಳಿಗೆ ಒಂದು ಆಧುನಿಕ ಯುಗ ಹಾಗಾಗಿ ಮಾತು ಬಣ್ಣ ಬಟ್ಟೆ ದುಡ್ಡು ಇದಿಷ್ಟಕ್ಕೆ ಬೆಲೆಯನ್ನು ಕೊಡುವಂತಹ ಈ ಒಂದು ಜಗತ್ತಾಗಿದೆ ಆದರೆ ಹಿಂದಿನ ಕಾಲದಲ್ಲಿ ರಂಗಭೂಮಿ ಬನ್ನಿ ರಂಗಭೂಮಿಗೆ ನಾವು ಇಂದಿನ ತರಗತಿಯಲ್ಲಿ ಪ್ರವೇಶವನ್ನ ಮಾಡೋಣ ರಂಗಭೂಮಿಯ ಬಗ್ಗೆ ಸಣ್ಣ ಕಿರು ಪರಿಚಯವನ್ನು ಮಾಡಿಕೊಂಡು ನಂತರ ನಾವು ಈ ಪಾಠಕ್ಕೆ ಪಾದಾರ್ಪಣೆಯನ್ನ ಮಾಡೋಣ ರಂಗಭೂಮಿ ಅಲ್ವಾ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಭಿನಯ ಮಾಡಲು ಇರುವಂತಹ ಒಂದು ವೇದಿಕೆ ಏನು ಹಾಗಾದ್ರೆ ರಂಗಭೂಮಿ ಅಂತಂದ್ರೆ ಒಂದು ಪ್ರದೇಶದ ಜನಸಮುದಾಯದ ಬದುಕಿನ ಸಾಂಸ್ಕೃತಿಕ ರಾಜಕೀಯ ಆರ್ಥಿಕ ಧಾರ್ಮಿಕ ಐತಿಹಾಸಿಕ ಇಷ್ಟನ್ನು ಒಳಗೊಂಡು ಸಾಹಿತ್ಯ ರಚನೆಯಾಗಿ ನಾಟಕ ರೂಪಕವಾಗಿ ಜನಸಾಮಾನ್ಯರಿಗೆ ಹತ್ತಿರವಾಗುವಂತಹ ಕ್ಷೇತ್ರವನ್ನು ನಾವು ರಂಗಭೂಮಿ ಅಂತ ಹೇಳಿ ಕರಿತೀವಿ ಇಂದಿನ ಪೀಳಿಗೆಯಲ್ಲಿ ಹಲವಾರು ಜನಸಮುದಾಯದ ಜನರಿದ್ದಾರೆ ಆಯಾ ಸಮುದಾಯದ ಚೌಕಟ್ಟಿನಲ್ಲಿ ಒಳಗೊಂಡಿರುವಂತಹ ರಾಜಕೀಯ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಚಿತ್ರಣಗಳು ಒಳಗೊಂಡಿರುತ್ತೆ ಅದರ ಆಧಾರದ ಮೇಲೆ ಸಾಹಿತ್ಯ ರಚನೆಗೊಂಡು ನಾಟಕ ರೂಪಕವಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವಂತಹದ್ದನ್ನು ನಾವು ರಂಗಭೂಮಿ ಅಂತ ಹೇಳಿ ಕರಿತೀವಿ ಅಂತ ನಿಯಮಿತ ವಿದ್ಯಾರ್ಥಿಗಳೇ ಹಾಗಾದರೆ ನೋಡಿ ಕನ್ನಡ ಶಾಸ್ತ್ರೀಯ ಸ್ಥಾನಮಾನಕ್ಕೆ ಒಂದು ಬೆಲೆ ಸಿಕ್ಕ ನಂತರ ನಾವು ಪ್ರಾಚೀನತೆಯ ಬಗ್ಗೆ ಕುರಿತು ಒಂದಿಷ್ಟು ಸಂಶೋಧನೆಯನ್ನು ಮಾಡಬೇಕಾಗಿದೆ ಯಾವುದರ ಬಗ್ಗೆ ರಂಗಭೂಮಿಯ ಬಗ್ಗೆ ಕನ್ನಡ ಶಾಸ್ತ್ರೀಯಕ್ಕೆ ಸ್ಥಾನಮಾನ ಸಿಕ್ಕ ನಂತರ ರಂಗಭೂಮಿಯ ಬಗ್ಗೆ ನಾವು ಸಹ ಒಂದು ಸ್ವಲ್ಪದರ ಮಟ್ಟಿಗೆ ಸಂಶೋಧನೆಯನ್ನು ನಾವು ಮಾಡಬೇಕಾಗಿದೆ ಹಾಗಾದರೆ ಕನ್ನಡ ಸಾಹಿತ್ಯ ಎಷ್ಟರ ಮಟ್ಟಿಗೆ ಶ್ರೀಮಂತ ಆಗಿದೆ ಅಂದರೆ ಅದಕ್ಕೆ ಉದಾಹರಣೆ ಕನ್ನಡ ವಚನ ಸಾಹಿತ್ಯವೇ ಪ್ರಮುಖ ಸಾಕ್ಷಿಯಾಗಿದೆ
ನೆನಪಲ್ಲಿಟ್ಕೋಬೇಕು ವಿದ್ಯಾರ್ಥಿಗಳಿಗೆ. ಅಂತೆ ಕನ್ನಡದ ಮೊಟ್ಟ ಮೊದಲ ಕವಿ ಯಾರು ಪಂಪ? ಆತ ಮಹಾಕವಿ ಆದಿಕವಿ ಎಂದೇ ಪ್ರಖ್ಯಾತಗೊಂಡಿದ್ದಾರೆ ಅಲ್ವಾ. ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿಯೇ ಹಲವಾರು ನಾಟಕಗಳು ರೂಪುಗೊಂಡಿದ್ದೇವೆ. ನಮಗೆ ಸಂಶೋಧನೆಯನ್ನು ಮಾಡ್ತಾ ಹೋದಾಗ ಕನ್ನಡ ರಂಗಭೂಮಿಯ ಕನ್ನಡ ಸಾಹಿತ್ಯದ ರಂಗಭೂಮಿಗೆ ಮೊದಲನೇದಾಗಿ ಮೊದಲು ನಮಗೆ ದೊರಕಿತ್ತು ಸೂರಿ ವೆಂಕಟರಮಣ ಶಾಸ್ತ್ರಿ ಅವರು ರಚಿಸಿರುವಂತಹ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ ಎನ್ನುವಂತಹ ನಾಟಕ ನಮಗೆ ದೊರೆಯುತ್ತಾ ಹೋಗ್ತದೆ. ಯಾರು ಬಂದಿರೋದು? ಸೂರಿ ಕನ್ನಡ ಸಾಮಾಜಿಕ ನಾಟಕದಲ್ಲಿ ಮೊಟ್ಟ ಮೊದಲು ನಮಗೆ ದೊರಕಿದ್ದು ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ. ಇದು ಯಾರು ಬಂದಿದ್ದು? ಸೂರಿ ವೆಂಕಟರಮಣ ಶಾಸ್ತ್ರಿ ಅವರು. ಸೂರಿ ರಮಣ ಶಾಸ್ತ್ರಿ ಅಲ್ವಾ ಇವರು ಬರೆದಿರುವಂತಹ ಸಾಮಾಜಿಕ ನಾಟಕ ಯಾವುದು? ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ ಎನ್ನುವಂಥದ್ದು. ಅರ್ಥ ವಿದ್ಯಾರ್ಥಿಗಳೇ, ಇದೊಂದು ಕನ್ನಡದ ಸಾಮಾಜಿಕ ನಾಟಕವಾಗಿದೆ. ಹಾಗಾದರೆ ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು? ನಮಗೆ ಇದಕ್ಕಿಂತ ಮುಂಚಿತವಾಗಿ 17ನೇ ಶತಮಾನದಲ್ಲಿ ಯಾರು ಬರೆದಿರೋದು? ಸಿಂಗರಾರ್ಯ ಎನ್ನುವಂತಹ ವ್ಯಕ್ತಿ ಒಂದು ನಾಟಕವನ್ನು ರಚನೆಯನ್ನು ಮಾಡಿದರೆ ಪೌರಾಣಿಕ ನಾಟಕ. ಅದು ಯಾವ್ದಪ್ಪ ಅಂದ್ರೆ ಮಿತ್ರಾವಿಂದ ಗೋವಿಂದ ಎನ್ನುವಂತಹ ನಾಟಕ. ಇದೊಂದು ಪೌರಾಣಿಕ ನಾಟಕ. ಇದು ನಮಗೆ 17ನೇ ಶತಮಾನದಲ್ಲಿ ದೊರೆತಂತಹ ನಾಟಕ. ಹಾಗಾಗಿ ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು? ಮಿತ್ರಾವಿಂದ ಗೋವಿಂದ ಎನ್ನುವಂತಹ ನಾಟಕ. ಅರ್ಥ ಆಗ್ತಿದ್ಯಾ? ಸಿಂಗರಾರ್ಯ ಇವರು ಬರೆದಿರುವಂತಹ ಮಿತ್ರಾವಿಂದ ಗೋವಿಂದ, ಇದು ಕನ್ನಡದ ಮೊಟ್ಟ ಮೊದಲ ನಾಟಕವಾಗಿದೆ. ಅಂತ ವಿದ್ಯಾರ್ಥಿಗಳೇ, ಹಾಗಾದರೆ ನೋಡಿ ಕನ್ನಡದ ಮೊಟ್ಟ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ, ಕನ್ನಡದ ಸಾಮಾಜಿಕ ನಾಟಕ ಸೂರಿ ವೆಂಕಟರಮಣ ಶಾಸ್ತ್ರಿ ಅವರು ಬರೆದಿರುವಂತಹ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ ಎನ್ನುವಂತಹ ನಾಟಕ. ಇದಿಷ್ಟು ನೀವು ನೆನಪಲ್ಲಿ ಇಟ್ಕೋಬೇಕು. ಹಾಗಾದರೆ ನಾವು ಥಿಯೇಟರ್ ಕಡೆ ಹೋಗೋಣ. ಥಿಯೇಟರ್ ಹೇಗೆ ಉಟ್ಕೊಳ್ತು ಎನ್ನುವಂತಹ, ಥಿಯೇಟರ್ ಅಂದ್ರೆ ರಂಗಭೂಮಿ. ನೋಡಿ, ಇಂಗ್ಲಿಷಲ್ಲಿ ಥಿಯೇಟರ್ ಅಂತ ಕರಿತಾರೆ, ಕನ್ನಡದಲ್ಲಿ ರಂಗಭೂಮಿ ಅಂತ ಹೇಳಿ ಕರಿತಾರೆ. ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ನಾವು ಯಾವಾಗ ಆಚರಿಸ್ತೀವಿ? March 27 ಅಲ್ವಾ. ವಿಶ್ವ ರಂಗಭೂಮಿಯ ದಿನಾಚರಣೆ March 27 ಆಚರಿಸ್ತೀವಿ. ಅರ್ಥಾಗಿದೆ ವಿದ್ಯಾರ್ಥಿಗಳೇ? ಹೇಗೆ ಇದು ಸ್ಥಾಪಿತವಾಯಿತು, ಹೇಗೆ ಇದು ಜಾರಿಗೆ ಬಂತು ಅಂತ ಹೇಳಿ ನಾವು ನೋಡ್ತಾ ಹೋದಾಗ ನೋಡಿ, ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಎನ್ನುವಂತಹದ್ದು 1961 ಅದನ್ನ ನಾವು ಜಾರಿಗೆ ತರ್ತೀವಿ. ಯಾವುದು? ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಇದು 1961 ವ್ಯವಸ್ಥೆಗೊಳಿಸಿದ ವಿಶ್ವ ರಂಗಭೂಮಿಯ ಸಮಾವೇಶ. ಇಂಟರ್ನ್ಯಾಷನಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಎನ್ನುವಂತಹದ್ದು 1961 ವಿಶ್ವ ರಂಗಭೂಮಿಯ ಸಮಾವೇಶವನ್ನು ನಾವು ಮಾಡ್ತಾ ಹೋಗ್ತೇವೆ. ಇದೊಂದು ಬ್ರಾಕೆಟ್ ಹಾಕೊಳ್ಳಿ, ಇದೊಂದು ಸಮಾವೇಶ.
ಸಮಾವೇಶ ಅರ್ಥಕ್ರಿಯ 1962 ರಲ್ಲಿ ಪ್ಯಾರಿಸ್ ನಲ್ಲಿ ಅಂತಾರಾಷ್ಟ್ರೀಯ ನಾಟಕೋತ್ಸವ ದಿನವನ್ನು ಆಚರಿಸುತ್ತಾರೆ ಇಷ್ಟರಲ್ಲಿ 1962 ರಲ್ಲಿ ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ನಾಟಕೋತ್ಸವ ದಿನಾಚರಣೆ ಎಷ್ಟರಲ್ಲಿ ದಿನಾಚರಣೆಯನ್ನ ಮಾರ್ಚ್ 27ರಲ್ಲಿ ಆಚರಣೆಯನ್ನ ಮಾಡ್ತಾರೆ ಅರ್ಥಕ್ರಿಯೆ ಅಂದಿನಿಂದ ಇಂದಿನವರೆಗೂ ಸಹ ನಾವು ಮಾರ್ಚ್ 27 ಅಂತಾರಾಷ್ಟ್ರೀಯ ದಿನಾಚರಣೆ ಅಂತ ಹೇಳಿ ನಾವು ಆಚರಣೆಯನ್ನ ನಾವು ಮಾಡ್ತಾ ಹೋಗ್ತೀವಿ ಅರ್ಥಕ್ರಿಯೆ ವಿದ್ಯಾರ್ಥಿಗಳೇ ರಂಗಭೂಮಿಯ ಒಂದು ಕಿರು ಪರಿಚಯ ಅಷ್ಟೇ ತುಂಬಾ ವಿಸ್ತೃತವಾಗಿ ನಾನು ನಿಮಗೆ ಹೇಳಿಲ್ಲ ತುಂಬಾ ಕಿರುವಾಗಿ ತುಂಬಾ ಚಿಕ್ಕದಾಗಿ ಹೇಳಿದ್ದೇನೆ ನಮ್ಮ ಕರ್ನಾಟಕದಲ್ಲಿ ಸಹ ಹಲವಾರು ರಂಗಭೂಮಿ ಕಲಾವಿದರಿದ್ದಾರೆ ಇಂದಿಗೂ ಸಹ ಹಲವಾರು ರಂಗಭೂಮಿಗಳು ಜೀವಂತವಾಗಿ ಉಳಿದಿದ್ದೇವೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಕಲ್ಪನಾ ಆಗಿರ್ಬೋದು ಆಮೇಲೆ ವಿಷ್ಣುವರ್ಧನ್ ಹೀಗೆ ಹಲವಾರು ಜನ ನಮಗೆ ರಂಗಭೂಮಿಯಿಂದ ಬಂದಂತಹ ಕಲಾವಿದರು ಸಿಗ್ತಾ ಹುಡುಕಿದ್ರೆ ಸಿಗ್ತಾ ಹೋಗ್ತಾರೆ ಕಟ್ಟಕ್ರಿಯ ವಿದ್ಯಾರ್ಥಿಗಳೇ ನಮ್ಮ ಕನ್ನಡದ ಮೊಟ್ಟ ಮೊದಲು ಮೈಸೂರು ರಂಗಾಯಣ ಕಟ್ಟಕ್ರಿಯ ಯಾದು ಶ್ರೀ ಗುಬ್ಬಿ ಚನ್ನಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ 1884ರಲ್ಲಿ ಇದು ಸ್ಥಾಪಿತಗೊಂಡಿತು ಅಂದಿನಿಂದ ಹಲವಾರು ಜನ ನಾಟಕ ರಂಗಭೂಮಿಗೆ ಪ್ರವೇಶ ಮಾಡಿ ನಾಟಕಗಳಲ್ಲಿ ಛಾಪುಗಳನ್ನು ಮೂಡಿಸಿ ನಂತರ ಸಿನಿಮಾ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇಂದಿಗೂ ಸಹ ಹಲವಾರು ನಾಟಕ ರಂಗಭೂಮಿಗಳಿದ್ದಾವೆ ನಮ್ಮ ಶಿವಮೊಗ್ಗ ರಂಗಾಯಣ ಆಗಿರ್ಬೋದು ಮೈಸೂರು ರಂಗಾಯಣ ಹೊಸದುರ್ಗದಲ್ಲಿರುವಂತಹ ಸಾಣೇಹಳ್ಳಿಯಲ್ಲಿರುವಂತಹ ರಂಗಾಯಣ ರಂಗಭೂಮಿ ಆಮೇಲೆ ಇಲ್ಲಿ ಸಾಗರ ತಾಲೂಕಿನಲ್ಲಿರುವಂತಹ ನೀನಾಸಂ ಅಲ್ವಾ ಇವೆಲ್ಲವೂ ಸಹ ಇಂದಿಗೂ ಸಹ ನಾಟಕ ಅಭಿನಯಕ್ಕೆ ರಂಗಭೂಮಿಗೆ ಒಂದು ಸಾಕ್ಷಿಯಾಗಿದ್ದಾವೆ ಅಂತ ಹೇಳಿ ವಿದ್ಯಾರ್ಥಿಗಳೇ ಇದೇ ರೀತಿ ರಂಗಭೂಮಿಯಲ್ಲಿ ಹಲವಾರು ಜನ ಸಾಧನೆಯನ್ನು ಮಾಡಿ ತಮ್ಮ ಜೀವನವನ್ನು ರಂಗಭೂಮಿಗೆ ಮುಡಿಪಾಗಿಟ್ಟು ಮತ್ತೆ ರಂಗಭೂಮಿಯಲ್ಲಿ ಅವರು ಕೊನೆ ಉಸಿರನ್ನು ಎಳೆದಿದ್ದಾರೆ ಅಂತಹವರಲ್ಲಿ ಮೊಹಮ್ಮದ್ ಪೀರ್ ಒಬ್ಬರು ಸಹ ಅರ್ಥತಿದೆಯಾ ಹಾಗಾದ್ರೆ ಬನ್ನಿ ಇಂದಿನ ಪಾಠವನ್ನು ನಾವು ಪ್ರವೇಶವನ್ನು ಮಾಡ್ತಾ ಹೋಗೋಣ ಹಾಗಾದ್ರೆ ಬ್ರಹ್ಮಾಂಡ ನಾನು ಇದನ್ನ ನೀವು ನೋಟ್ಸ್ ಮಾಡಬೇಕು ವಿದ್ಯಾರ್ಥಿಗಳೇ ಮೊಹಮ್ಮದ್ ಪೀರ್ ಇವರು ರಂಗಭೂಮಿಯಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ದಾರೆ ಇವರೇ ನೋಡಿ ನಮ್ಮ ಮೊಹಮ್ಮದ್ ಪೀರ್ ಇವರ ಬಗ್ಗೆ ಇವತ್ತೊಂದು ಕಿರುಪರಿಚಯ ನೀಡಿದ್ದಾರೆ ಹಾಗೂ ಇವರು ರಂಗಭೂಮಿಯಲ್ಲಿ ಮಾಡಿರುವಂತಹ ಸಾಧನೆಯನ್ನು ಸಹ ಇಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ ಬನ್ನಿ ಎಲ್ಲರೂ ಮನೆಯಲ್ಲಿ ಒಂದ್ಸಲ ನೀವು ಈ ಪಾಠವನ್ನು ಓದಬೇಕು ನಾಟ್ಯಕಲಾ ದುರಂಧರ ಮೊಹಮ್ಮದ್ ಪೀರ್ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸುಮಾರು 1500 ವರ್ಷಗಳ ಇತಿಹಾಸವಿದೆ ಜನಪದ ಗೀತೆ ಕಥೆಗಳು ಲಾವಣಿ ಹಾಗೂ ರಂಗಭೂಮಿ ಕನ್ನಡ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ಮೌಖಿಕವಾಗಿ ತಲುಪಿಸುತ್ತಾ ಬಂದಿದೆ ಪುರಾಣ ಇತಿಹಾಸ ಮುಂತಾದ ಪ್ರಸಿದ್ಧವಾದ ಸಾಹಿತ್ಯವನ್ನು ಮನೋರಂಜನೆಯ ಜೊತೆಗೆ ರವಾನಿಸುವ ಕಾರ್ಯವನ್ನು ರಂಗಭೂಮಿ ವಹಿಸಿಕೊಂಡಿದೆ ದೃಶ್ಯ ಶ್ರವ್ಯ ಸಾಧನವಾದ ರಂಗಭೂಮಿಯ ಪಾತ್ರಗಳು ಬಹುಬೇಗನೆ ಜನರಿಗೆ ತಲುಪುತ್ತವೆ ರಂಗಭೂಮಿ ಕಲೆಯನ್ನು ಉಳಿಸಿ ಬೆಳೆಸುವುದರಲ್ಲಿ ಹಲವಾರು ಮಹನೀಯರು ತಮ್ಮ ಜೀವನವನ್ನೇ ಮುಡಿಪಾಗಿಸುತ್ತಿದ್ದಾರೆ ಅಂತಹ ಮಹಾನ್ ಕಲಾವಿದರಲ್ಲಿ ನಮ್ಮ ಮೊಹಮ್ಮದ್ ಪೀರ್ ಸಹ ಒಬ್ಬರು ನೋಡಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ 1500 ವರ್ಷದ ಇತಿಹಾಸ ಎಷ್ಟು ವರ್ಷದ ಇತಿಹಾಸ ಜನಪದ ಗೀತೆ
ಕಥೆಗಳು ಲಾವಣಿ ಹಾಗೂ ರಂಗಭೂಮಿ ಕನ್ನಡ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ಮೌಖಿಕವಾಗಿ ತಲುಪಿಸುತ್ತಿದೆ. ಜನಪದ ಸಾಹಿತ್ಯ ಕಥೆಗಳು ಮತ್ತೆ ಲಾವಣಿ ಪದಗಳು ಜನರಿಗೆ ಮೌಖಿಕವಾಗಿ ಅಂದರೆ ಬಾಯಿಯಿಂದ ಬಾಯಿಯ ಮೂಲಕ ಅರ್ಥಕ್ಕಿದೆ. ಈಗ ನಾನು ಒಂದು ಜನಪದ ಗೀತೆಯನ್ನು ಹಾಡ್ತೀನಿ, ಅದನ್ನ ಇನ್ನೊಬ್ಬರು ಕೇಳಿಸ್ಕೊಂಡು ಹಾಡ್ತಾರೆ, ಅದನ್ನ ನಾವು ಮೌಖಿಕವಾಗಿ ಅಂತ ಹೇಳಿ ಕೇಳ್ತೀವಿ. ಜನರಿಂದ ಜನರಿಗೆ ಬಾಯಿಯ ಮೂಲಕ ಬಾಯಿಯ ಮೂಲಕ ಹೋಗಿ ತಲುಪುವಂತಹ ಹಾಡುಗಳು ಕಥೆಗಳನ್ನು ನಾವು ಮೌಖಿಕ ಅಂತ ಹೇಳಿ ಕರಿತೀವಿ. ಹಾಗಾಗಿ ಪುರಾಣ ಇತಿಹಾಸ ಮುಂತಾದ ಪ್ರಸಿದ್ಧವಾದ ಸಾಹಿತ್ಯವನ್ನು ಮನೋರಂಜನೆಯ ಜೊತೆಗೆ ರವಾನಿಸುವ ಕಾರ್ಯ ರಂಗಭೂಮಿ ವಹಿಸಿಕೊಂಡಿದೆ. ನೋಡಿ, ಮಹಾಭಾರತದಂತಹ ಕಥೆಗಳು, ರಾಮಾಯಣದಂತಹ ಕಥೆಗಳು, ಇತಿಹಾಸ ಅರ್ಥಕ್ಕಿದೆಯಾ, ನಮ್ಮ ಭಾರತದ ಚರಿತ್ರೆ, ಕರ್ನಾಟಕದ ಚರಿತ್ರೆ ಎಲ್ಲವೆಲ್ಲವೂ ಸಹ ಜೊತೆಗೆ ಪ್ರಸಿದ್ಧವಾದಂತಹ ಸಾಹಿತ್ಯವನ್ನು ಸಹ ಕನ್ನಡ ಸಾಹಿತ್ಯವನ್ನು ಮನರಂಜನೆಯ ಜೊತೆಗೆ ರಂಗಭೂಮಿ ಜನಸಾಮಾನ್ಯರಿಗೆ ಅರ್ಥ ಮಾಡಿಸುವಂತಹ ಕಾರ್ಯವನ್ನ ಮಾಡ್ತಾ ಇದೆ. ಅರ್ಥಕ್ಕಿದೆಯಾ, ದೃಶ್ಯ ಮತ್ತು ಶ್ರವ್ಯ ಸಾಧನವಾದಂತಹ ರಂಗಭೂಮಿಯ ಪಾತ್ರಗಳು ಬಹುಬೇಗನೆ ಜನರನ್ನು ತಲುಪಿಕೊಡುತ್ತವೆ. ಶ್ರವ್ಯ ಮೀನ್ಸ್ ಕೇಳಿಸಿಕೊಳ್ಳುವುದು, ಅರ್ಥಕ್ಕಿದೆಯಾ, ಶ್ರವ್ಯ ಅಂದ್ರೆ ಕೇಳಿಸಿಕೊಳ್ಳುವುದು, ದೃಶ್ಯ ಅಂದ್ರೆ ನೋಡುವುದು. ಅರ್ಥಕ್ಕಿದೆಯಾ, ನಮಗೆ ತಕ್ಷಣ ಒಂದು ಯಾವುದಾದ್ರೂ ಒಂದು ಕಥೆ ಅಥವಾ ಏನೇ ಒಂದು ವಿಷಯ ಅರ್ಥ ಆಗ್ಬೇಕು ಅಂತಂದ್ರೆ ನಾವು ಮೊದಲು ಅದನ್ನು ಕೇಳಿಸ್ಕೋಬೇಕು, ಆಮೇಲೆ ಅದನ್ನ ನಾವು ನೋಡ್ಬೇಕಲ್ವಾ. ಒಂದು ಸಿನಿಮಾ ನೋಡ್ತಿದೀವಿ ಅಂದ ತಕ್ಷಣ ಬರೀ ಅದು ಮ್ಯೂಟ್ ಮಾಡ್ಕೊಂಡು ಬರೀ ಚಿತ್ರ ಅಷ್ಟೇ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಅರ್ಥ ಆಗಲ್ಲಲ್ವಾ. ಆಡಿಯೋನೂ ಇರ್ಬೇಕು, ವಿಡಿಯೋನು ಇರ್ಬೇಕು, ಆಡಿಯೋ ವಿಷನ್ ಅಂತ ಹೇಳಿ ಕರಿತೀವಿ ನಾವು. ರಂಗಭೂಮಿ ಕಲೆಯನ್ನು ಉಳಿಸಿ ಬೆಳೆಸುವುದರಲ್ಲಿ ಹಲವಾರು ಮಹನೀಯರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ನೋಡಿ, ರಂಗಭೂಮಿ ಉಳಿಬೇಕು, ರಂಗಭೂಮಿ ಬೆಳಿಬೇಕು, ರಂಗಭೂಮಿಯಲ್ಲಿ ನಾವು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಹಲವಾರು ಜನ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಅಂತಹವರಲ್ಲಿ ನಮ್ಮ ಈ ಮಹಮ್ಮದ್ ಪೀರ್ ಎನ್ನುವಂತಹ ವ್ಯಕ್ತಿಯು ಸಹ ಒಬ್ಬರು. ಇವರ ಬಗ್ಗೆ ವಿಸ್ತೃತವಾಗಿ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಇಲ್ಲಿಯವರೆಗೆ ಈ ಪಾಠ ನಾನು ನಿಲ್ಲಿಸುತ್ತೀನಿ. ಮುಂದಿನ ತರಗತಿಯಲ್ಲಿ ಇವರ ಸಂಪೂರ್ಣ ಜೀವನ ಚರಿತ್ರೆ, ಅವರ ಸಾಧನೆ, ಅವರ ಪ್ರಶಸ್ತಿಗಳನ್ನು ನಾವು ತಿಳಿತಾ ಹೋಗೋಣ. ಓಕೆ, ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.